ನಾವು ಪ್ರಾಮಾಣಿಕ ರೀತಿಯಲ್ಲಿ ನಾವೆಲ್ಲ ದುಡಿದು ಜನಸಾಮಾನ್ಯರಿಗೆ, ಕಾಪುವಿನ ಜನಸಾಮಾನ್ಯರಿಗೆ ಸಂಪೂರ್ಣವಾದಂತ ಒಂದು ಸಹಕಾರದೊಂದಿಗೆ ನಾವು ಗೆಲ್ಲುವಂತ ಒಂದು ವಿಚಾರ ಇದೆ. ಈ ಬಾರಿ ನಮ್ಮ ವರಿಷ್ಠರು, ಕಾಂಗ್ರೆಸ್ ವರಿಷ್ಠರು ಸುಮಾರು 2 ತಿಂಗಳ ಹಿಂದೆ ನನಗೆ ಹೇಳಿದರು, ನೀವು ಪ್ರತಿ ಗ್ರಾಮಕ್ಕೆ ಹೋಗಿ ಪಕ್ಷದ ಸಂಘಟನೆ ಮಾಡಿ ಚುನಾವಣೆಗೆ ರೆಡಿಯಾಗಿ ಎಂದು ಎನ್ನುವ ರೀತಿಯಲ್ಲಿ ನನಗೆ ಹೇಳಿದರು. ನಾನು ಸುಮಾರು 2 ತಿಂಗಳಿಂದ ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ಮಾಡಿ ಪಕ್ಷದ ಕಾರ್ಯಕರ್ತರನ್ನು ಭೇಟಿ ಮಾಡಿ ಮತ್ತೆ ಕಾಪು ಕ್ಷೇತ್ರದ ಹಿತೇಶಿಗಳಿದ್ದಾರೆ, ಅದಕ್ಕೆ ಅವರಿಗೆ ಪಕ್ಷ ಇಲ್ಲ, ಬೇರೆ ಬೇರೆ ಸಮಾಜದವರು, ಬಂಟ್ ಸಮಾಜದ ಮುಖ್ಯಸ್ಥರು, ಕೊಂಕಣಿ ಸಮಾಜದ ಮುಖ್ಯಸ್ಥರು, ಬ್ರಾಹ್ಮಣ ಸಮಾಜದ ಮುಖ್ಯಸ್ಥರು, ಬಿಲ್ಲವ ಸಮಾಜದ ಮುಖ್ಯಸ್ಥರು, ಮೊಗವೀರ ಸಮಾಜದ ಮುಖ್ಯಸ್ಥರು, ಅವರ ಮನೆಗೆ ಹೋಗಿ ನಾನು ಅವರ ಹತ್ರ ಹೇಳಿದೆ, ನಾನು ಈ ಸಲ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಅವಕಾಶ ಇದೆ, ನಾನು ನಿಲ್ತೇನೆ ಚುನಾವಣೆಗೆ ಅಂದೆ. ನನ್ನನ್ನು ಸೋಲಿಸಲಿಕ್ಕೆ ಕಾರಣವೇ ವಿನಯ್ ಕುಮಾರ್ ಸೊರಕೆ ಅವರು. ಈ ಸಲ ಸಹ ನನಗೆ ಟಿಕೆಟ್ ಸಿಗದ ರೀತಿಯಲ್ಲಿ ಬೇರೆ ಬೇರೆ ಹಂತದಲ್ಲಿ ಪ್ರಯತ್ನ ಮಾಡಿದರು, ಅವರಿಗೆ ಟಿಕೆಟ್ ಸಿಕ್ತು. ನನಗೆ ಅದರಲ್ಲಿ ತುಂಬ ಬೇಜಾರಾಗಿದೆ, ಯಾಕೆಂದರೆ ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಪ್ರಾಮಾಣಿಕ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದ್ದೇನೆ. ನನಗೆ ಯಾರು ಇಲ್ಲ, ಯಾರು ಇರೋದೇ ಇಲ್ಲ, ಒಂದು 3 ಜನ ಇದ್ದಿರ್ಬೋದು. ಸರಸು ಬಂಗೇರ, ಸರಸು ಅವರ ಮುಖಂಡರಾದಂಥ ಕುಮಾರಸ್ವಾಮಿಯವರು, ದೇವೇಗೌಡರು ನನಗೆ ಹೇಳಿದರು, ನೀವು ನಮ್ಮ ಪಕ್ಷದಿಂದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಬೇಕು, ನಿಮ್ಮ ಅಭಿಪ್ರಾಯ ಏನಂದು ಹೇಳಿ 12 ಗಂಟೆ ರಾತ್ರಿಗೆ ನನಗೆ ಹೇಳಿದರು. ನಾನು ಹೇಳಿದೆ ಆಯ್ತು ಸರ್, ನನಗೆ ನಿಮ್ಮ ದೇವೇಗೌಡರ ಬಗ್ಗೆ ಸಹ ಬಹಳ ಪ್ರೀತಿ ಇದೆ, ಕುಮಾರಸ್ವಾಮಿ ಬಗ್ಗೆ ಸಹ ನನಗೆ ಪ್ರೀತಿ ಇದೆ, ಆದರೆ ನನ್ನ ಪಕ್ಷ ನನಗೆ ದ್ರೋಹ ಮಾಡಿದೆ, ಚಿಂತೆ ಇಲ್ಲ, ನಾನು ಈ ಬಾರಿ JDS ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದು ನಾನು ಕೆಲಸ ಮಾಡ್ತೇನೆ. ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಈಗಾಗಲೇ ಕೊಟ್ಟಿದ್ದೇನೆ. ನಾನು ಒಂದು ಹೇಳ್ತೇನೆ, ಈ ಬಾರಿ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರನ್ನು ನಾನು ಮತ್ತೆ ಎಲ್ಲ ನಮ್ಮ ಕಾರ್ಯಕರ್ತರು ಅವರನ್ನು ಸೋಲಿಸಲೇಬೇಕೆನ್ನುವಂತಹ ಪಣವನ್ನು ತಟ್ಟಿದ್ದಾರೆ. ಖಂಡಿತವಾಗಿ ಅವರನ್ನು ಸೋಲಿಸುವಂತಹ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಬದಲಾವಣೆ ಆಗ್ತಾ ಇದೆ. ಮಾನ್ ನಾಯಕರಾದಂತ ಸನ್ಮಾನ್ಯ ವಸಂತ ವಿ ಸಾಲಿಯಾನ್ ರವರು ಅವರಿಗೆ ಕಾಂಗ್ರೆಸ್ ಪಕ್ಷ ಮಾಡಿದಂಥ ವಿಶ್ವಾಸದ್ರೋಹದಿಂದ, ವಿಶ್ವಾಸಘಾತಕದಿಂದ ಅವರಿಗೆ ಮೋಸ ಮಾಡಿದ್ದಾರೆ. ಇದರಿಂದ ಅವರು ಮನನೊಂದು ರಾಜಕೀಯವಾಗಿ ದೂರ ಉಳಿಯುವಂಥ ಚಿಂತನೆ ಮಾಡುವಂಥ ಸಂದರ್ಭದಲ್ಲಿ ಅವರಂಥ ರಾಜಕಾರಣಿಗಳು, ನುರಿತ ಅನುಭವಿ ರಾಜಕಾರಣಿ ನಮ್ಮ ಈ ಜಿಲ್ಲೆಯ ಸೇವೆ ಮಾಡಲಿಕ್ಕೆ ಬೇಕು, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ನಮ್ಮ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮಗಳು ಅವರ ಮೂಲಕ ಜಾರಿಯಾಗಬೇಕು, ಈ ಬಾರಿ JDS ಪಕ್ಷದ ಶಾಸಕರಾಗಿ ಅವರು ಆಯ್ಕೆಯಾಗಬೇಕೆಂಬ ಉದ್ದೇಶದಿಂದ ನಮ್ಮ ಪಕ್ಷದ ವರಿಷ್ಠರು, ನಮ್ಮ ಪಕ್ಷದ ಮಾಜಿ ಮುಖ್ಯಮಂತ್ರಿಯವರು, ರಾಜ್ಯಾಧ್ಯಕ್ಷರು ನನಗೆ ಚುನಾವಣೆ ಸ್ಪರ್ಧಿಸುವಂತೆ ಬಿ ಫಾರ್ಮ್ ನೀಡಿದ್ದರೂ ಕೂಡ ನಿನ್ನೆ ಈ ನಡೆದಂಥ ಘಟನೆಯಿಂದ ನಮಗೆ ಬೇಸರಾಗಿ ನಾನು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರಾಧ್ಯಕ್ಷರನ್ನು ಸಂಪರ್ಕ ಮಾಡಿ ತಾವು ನನ್ನ ಬಿಫನ್ನು ನಾನು ಯಾವುದೇ ಪಕ್ಷಕ್ಕೋಸ್ಕರ, ಪಕ್ಷದ ಅಭಿವೃದ್ಧಿಗೋಸ್ಕರ ಯಾವುದೇ ತ್ಯಾಗಕ್ಕೆ ಸಿದ್ಧನಿದ್ದೇನೆ, ಆ ಬಿ ಫಾರ್ಮನ್ನು ನಾವು ಸಾಲ್ಯಾಂಡ್ರವರಿಗೆ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದೆ. ತತ್ಕ್ಷಣ ಕಾರ್ಯಪ್ರವೃತ್ತರಾದಂಥ ನಮ್ಮ ಮಾಜಿ ಮುಖ್ಯಮಂತ್ರಿಯವರು ರಾತ್ರಿ 12 ಗಂಟೆಗೆ ಸಾಲ್ಯಾಂಡ್ರವರನ್ನು ಫೋನ್ ಮೂಲಕ ಸಂಪರ್ಕಿಸಿ ನಾವು ಸಂಪೂರ್ಣವಾಗಿ ನಿಮಗೆ ಸಹಕಾರ ನೀಡ್ತೇವೆ, ನಮ್ಮ ಜಿಲ್ಲಾಧ್ಯಕ್ಷರು ನಿಮಗೆ ಬಿ ಫಾರ್ಮ್ ನೀಡ್ತಾ ಇದ್ದಾರೆ, ನೀವು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತ ಹೇಳಿದ್ದಾರೆ, ನಾವು ಅವರನ್ನು